ಎಷ್ಟಿದೆ ಸರ್ ಅದು? ಯಾರು ಕೊಡಕ್ ಬಂದಿದ್ದು? ಯಾರು ಕೊಟ್ರಿ ಸರ್? ತಹಸೀಲ್ದಾರ್ ಆಫೀಸರ್ ಇದ್ದೀರಾ ನೀವು? ತಹಸೀಲ್ದಾರ್ ಆಫೀಸ್ ಅಲ್ಲ, ನಾವು ಕೆಲಸ ಮಾಡಿಸ್ಕೊಳ. ಎಲ್ಲಿ? ಇದೇ ತಾಲೂಕು ಆಫೀಸ್. ಎಷ್ಟಿದೆ ದುಡ್ಡಿದು? ಇನ್ನ ಬೀಳ್ತಾ ಇದೆ ನೋಡಿ ಸರ್. ಎಲ್ಲ ಕೊಟ್ರನಲ್ಲ ಸುಮ್ಮನೆ ಅಲ್ಲೋಡಪ್ಪ. ಇಲ್ಲ ಕೊಡ್ಬೇಕಲ್ಲ, ಕೊಟ್ಟಿಲ್ಲ 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 ಅಂದ್ರೆ ತಹಸೀಲ್ದಾರ್ ಆಫೀಸಲ್ಲಿ ಕೆಲಸ ಆಗುತ್ತಾ ಸರ್? ಇವಾಗ್ಲೇ ಅಲ್ಲಿ ನೋಡಿ ಜ್ಯೋತಿ ಮೇಡಮ್ ಹತ್ರ 10,000 ಯಾರೋ ಕೊಟ್ರಂತೆ, ಕೆಲಸನೇ ಮಾಡ್ಕೊಟ್ಟಿಲ್ವಂತೆ ಪಾಪ. ಕೋರ್ಟ್ ಫೈಲ್ ತಕೊಂಡ್ ಹಾಕಿ ತಹಸೀಲ್ದಾರ್ ಆರ್ಡರ್ ಮಾಡಿದ್ರು, 2 ವರ್ಷ ಆಯ್ತು ಜ್ಯೋತಿ ಮೇಡಮ್ ಬೇರೆ ಕಡೆ ಆದ್ಲು. ಟಪಾಲ್ ಟಪಾಲ್ ಹಾಕಿದ್ರಲ್ಲ, ಹಾಕಿದಾರೆ ಈಗ. ಮೊದ್ಲು ಚೆಕ್ ಲಿಸ್ಟ್ ಆಗ್ತಾ ಇದ್ರು, ಈಸ್ಕೊಂಡು ಈಸ್ಕೊಂಡು ಇಲ್ಲಿ ಅಧಿಕ ಇವರು ಜನಪ್ರತಿನಿಧಿಗಳು ಬಂದು ಯಾರು ಕೆಲಸ ಮಾಡ್ಕೊಡಲ್ಲ ಇಲ್ಲಿ. ಹೌದು, ಅವ್ರಿಗೊಬ್ಬ ಏಜೆಂಟ್ ಏಜೆಂಟ್ ಇರ್ತಾರೆ. ಆ ಏಜೆಂಟ್ ಅವನು 500 ರೂಪಾಯಿ ಆಗೋದಕ್ಕೆ 50,000 ಕೊಡೋ, ಇಲ್ಲ ಅಂದ್ರೆ ನಿಂಗೆ ಓಡಾಡ್ಕೊಂಡ್ಬಂದು ಇವನ್ ಮಾಡಬೇಡ ಅವ್ನು ಮಾಡಬೇಡ. ತಿರುಗಿ ತಿರುಗಿ ನಾನು ಲಾಸ್ಟ್ ಮಂತ್ ಎ ಸಿ ಬಿ ಕೊಡ್ತೀನಿ ಸರ್ ಮೇಡಮ್ ಅವ್ರೆ ಅಂತ ಕೇಳಿ. ಎ ಸಿ ಬಿ ಆಯ್ತು, ಇವಾಗ ಲೋಕಾಯುಕ್ತ ಇದೆ, ಆಕ್ಟಿವ್ ಇದೆ, ಓಪನ್ ಆಯ್ತು. ಬಂದ್ ಕೇಳಿದಕ್ಕೆ ನಿನ್ನ ಜೈಲಿ ಕಳಿಸ್ತೀನಿ, ಇಲ್ಲಿ ಬರೇ ಕೊಡ್ತೀನಿ ಅಂತ ಹೇಳಿದ್ರು. ಲೋಕಾಯುಕ್ತ ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಲೋಕಾಯುಕ್ತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಸರ್, ಆಗ ಇದ್ದ ಆ ಲೋಕಾಯುಕ್ತ ಇದ್ದಿದ್ರೆ ಇವತ್ತು ಇಷ್ಟು ಭ್ರಷ್ಟ ಆಗ್ತಾ ಇಲ್ಲ ಸರ್. ವಿಧಾನಸಭಾ ಮೇಲೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಬರ್ದವ್ರೆ, ಅದಕ್ಕೆ ಒಂದು ಎಕ್ಸಾಂಪಲ್ ಲೋಕಾಯುಕ್ತ ಅಂತೀರ ತಾವು? ಅದು ಆಗ ಇವ್ರಿದ್ರಲ್ಲ ಸರ್, ಅಳಬುರ ವೆಂಕಟಾಚಲಪತಿ ಅವರು, ಅವಾಗ ನಡೀತಾ ಇತ್ತು. ಅವ್ರ ರಿಲೇಷನ್ ಅವ್ರು ಯಾರೋ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದಂಗ ಇವರು ಯಾವ ಕಾಂಗ್ರೆಸ್ ಗೌರ್ಮೆಂಟ್ ಕ್ಲೋಸ್ ಮಾಡ್ತೋ ಅಧಿಕಾರಿಗಳಿಗೆಲ್ಲ ಒಂದು ಹಸುಗಳಿಗೆ ಎಣ್ಣೆ ಹಿಂಡಿ ಬುಸ ಹಾಕ್ದಂಗ ಹೆಂಗೆ ಹಾಲು ಕರಿಯಕ್ ಮಾಡ್ತಾರ ಹಂಗ ಇಕ್ಕಂಬಿಟ್ರು. ಇವತ್ತು ನಾವು ಎಷ್ಟು ಅವರ ಲಕ್ಷಗಳು ಒಬ್ಬ ವಿ ಎ ಸರ್ ಸರ್, ಇವಾಗ ನಿಮ್ಮ ಹತ್ರ ಸುಮಾರು ಒಂದು 15,000 ರಿಂದ 20,000 ಕ್ಯಾಶ್ ಇತ್ತು, 500 ರೂಪಾಯಿ 20,000 ಆಯ್ತು. ಯಾರು ಕೊಡಕ್ ಬಂದಿದ್ರಿ ಸರ್ ತಾವಿಲ್ಲಿ ತಹಸೀಲ್ದಾರ್ ಆಫೀಸ್ಗೆ? ಈಗ ಕೊಡೋದು ನಮ್ಮ ತಪ್ಪೇ ಆಯ್ತಾ, ಕೊಡೋದು ತಪ್ಪಾಗೋದ್ರಿಂದ ನೀವು ಕೇಳ್ತಾ ಇದ್ರೆ ಹೇಳ್ಬೇಕಂತ ಸತ್ಯಾಂಶ. ಇಲ್ಲ ಯಾರ ಹೆಸರು ಅಂತ ಹೇಳ್ಬೇಡಿ, ಯಾವ ಕ್ಯಾಬಿನ್ ಹೋಗುತ್ತೆ ಅಂತ ಅದು? ಅದು ಹಿಂಗೆ ಅವ್ರೆ ಸರ್, ಅಲ್ಲೊಬ್ಬ ಮೇಡಮ್ ಅವ್ರೆ. ಹೆಸರು ಬೇಡ, ಯಾವ ಕ್ಯಾಬಿನ್ ಅದು? ಮೇಡಮ್ ಈಗ ಆರ್ ಐ ವಿ ಡಿ ಟಿ ರಿಪೋರ್ಟ್ ಹಾಕುವಂತ ತಹಸೀಲ್ದಾರ್ ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ್ರೆ ಕ್ಯಾಶಾ? ಕ್ಯಾಶು ಹೇಳಿದ್ರು ಅವರು. ಮತ್ತೆ ಬಂದು ತಿರುಗಿಲ್ಲಿ ಏ ಇಲ್ಲ, ಅವರು ಹೇಳವ್ರೆ ನಮ್ಗೆ ನೀನ್ ಇಷ್ಟು ಕೊಟ್ರೇನೆ ಆಗೋದು, ಇಲ್ಲ ಅಂದ್ರೆ ಜೈಲಿಗೆ ಕಳಿಸ್ತೀನಿ, ಜಾಸ್ತಿ ಮಾತಾಡ್ಸ್ರೆ ಅಂತ ಹೇಳಿ. ನಿಮ್ಗೇನೆ ವಾರ್ನಿಂಗು? ಯಾರು ಮೇಡಮ್ ಹೆಸರು? ಗೀತಾ ಮೇಡಮ್. ಗೀತಾ ಮೇಡಮ್, ಇವರು ಜ್ಯೋತಿ ಮೇಡಮ್ ಏನು ಪ್ರಾಬ್ಲಮ್ ಇಲ್ವಾ? ಡಿ ಸಿ ಆಫೀಸ್, ಎ ಸಿ ಆಫೀಸ್ ಎಲ್ಲ ತಿರ್ಕೊಂಡ್ಬಂದು ಅನುಭವ ಆದಂತೆ ಮುಂಗೆ. ಏನ್ ಪೋಸ್ಟರ್ ಇದಾರೆ ಸರ್ ಅವರು? ಅದು ಇಂಜಿನಿಯರ್ ಕಚೇರಿ, ಆರ್ ಐ ಕಚೇರಿ. ಆರ್ ಐ ಕಚೇರಿ ಈಗ ನೋಟ್ ಮಾಡೋದ ಅಮ್ಮ, ಏನೋ ಸ್ವಾಮಿ ಬುದ್ಧಿ ಹಿಂಗೆ ತಿರುಗ್ತಾ ಇದೀನಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹಿಂಗೆ ಕೇಳಿದ್ರು. ಇವಾಗ ನೀವು 20,000 ಕೊಟ್ಟರೆ ಅವ್ರು ನಿಮ್ಗೆ ಕೆಲಸ ಮಾಡ್ಕೊಡ್ತಾರಂತ ನಿಮ್ಗೆ ಭರವಸೆ ಇದೆಯಾ? 20,000 ಕೊಟ್ಟರೆ ನಾಳೆಗೆ ಇಲ್ಲಪ್ಪ 20,000 ಆಗಲ್ಲ ಅಂದ್ರೆ ಇನ್ನು 20,000 ಎಕ್ಸ್ಟ್ರಾ ಏನಾದ್ರು ಕೊಡಬೇಕು, ಇಲ್ಲ ಅಂದ್ರೆ ನೋಡು ತಿರ್ಗಾ ಸ್ಥಳ ಪರಿಶೀಲನೆ ಮಾಡ್ತಾರಂತೆ, ಹಾಕವ್ರೆ ನೋಟು ಅಂತ ಹಾಕ್ತಾರೆ. ಓಕೆ, ತಾವ್ ಎಲ್ಲಿದ್ದೀರಾ ಸರ್? ಯಾವ ಹಳ್ಳಿ ಗ್ರಾಮದವ್ರು ಸರ್? ಹೌದಾ, ನಮ್ದೊಂದು ಅನಧಿಕೃತ ಬಡಾವಣೆ ಅಂತ ಡಿ ಸಿ ಅವ್ರು ಮಾಡಿದ್ರು. ಆ ಡಿ ಸಿ ಅವ್ರ ನಮ್ ಗ್ರಾಮನು ಇಲ್ಲ, ನಮ್ಮೂರು ಇಲ್ಲ. ಆ ತಗೊಂಡ್ಬಂದು ಡಿ ಸಿ ಆರ್ಡರ್ ಸಮೇತ ಎಲ್ಲ ಕೊಟ್ಟು ಸಾಹೇಬರಿಗೆ ಹೇಳಿ ಸ್ಪೆಷಲ್ ತಹಸೀಲ್ದಾರು ನೋಡಪ್ಪ ಇತ್ತಕ ಸರ್ವೆ ರಿಪೋರ್ಟ್ ತಗೊಂಬ ಅಂತ ಹೇಳಿದ್ರು. ತಗೊಂಬಂದು ಕೊಟ್ಟೆ, ವಿಭಾಗ ಹಾಕೊಂಬಿಟ್ಟಿದ್ದೆ ನಮ್ಮ ಅಣ್ಣತಮ್ಮಂದ್ರು. ವಿಭಾಗ ಹಾಕೊಂಡಾಗ ಪೆಂಡಿಂಗ್ ರಿಜಿಸ್ಟರ್ ಮಾಡು ಅಂತ ಹೇಳಿದ್ರು. ಸ್ಕೆಚ್ ಎಲ್ಲ ಆಯ್ತು, ಅಪ್ಲೋಡ್ ಮಾಡ್ಬೇಕು ಅಪ್ಪ, ಇದೊಂದು ಆಗದೆ ಆಗಲ್ಲ ಅಂದ್ರು. ಹೋಗಿ ಸ್ಪೆಷಲ್ ತಹಸೀಲ್ದಾರನ್ ಕೇಳಿ ಹೇಳಿದಕ ಅವಿವೆಲ್ಲ ಹಾಕೊಂಡು ಮಾಡ್ರಿ ಅಂದ್ರು. ಆಯಮ್ಮ ಇವತ್ತು ರಿಪೋರ್ಟ್ ಹಾಕಿ ಕಳಿಸ್ತಾರೆ ಸರ್, ಹೇಳ್ತೀನಿ ಸರ್ ಮಾಡ್ತೀನಿ ಸರ್ ಅಂತ ಅಲ್ಲೋಗ್ಬಿಟ್ಟು ಸರ್ ಇವರು ತುಂಬಾ ಜ್ವರ ಮಾತಾಡ್ತಾರೆ, ಎ ಸಿ ಬಿ ಗಿ ಸಿ ಬಿ ಅಂತ ಎಲ್ಲ ಮಾತಾಡ್ತಾರೆ ಅಂತಂದ್ರೆ, ಅವ್ರ ಆಫೀಸಲ್ಲಿ ತುಂಬಾ ಜನ ಇದ್ರು, ವಕೀಲರೆಲ್ಲ ಇದ್ರು ಅವತ್ತು ಆಚೆ ಆಫೀಸಲ್ಲಿ ಜ್ವರ ಮಾತಾಡಿದ್ಕ ನಿನ್ನ ಈ ಕಡೆ ಬರೇ ಕೊಡ್ತೀನಿ, ಜೈಲಿಗೆ ಕಳ್ಸಿಬಿಡ್ತೀನಿ ನಿನ್ನ, ಏನ್ ಅನ್ಕೊಂಡಿದ್ದೆ ನೀನೇನ ನೋಡ್ತಾ ಇರೋದು, ಎಲ್ಲ ನಾವು ಅಧಿಕಾರಿಗಳೇ ನಮಗೂ ಗೊತ್ತವರೆಲ್ಲ, ಎ ಸಿ ಬಿ ನೋಡಿರೋದು ನೀನೇನ ಅಂದ್ರು. ಅಲ್ಲ ಸರ್ ಕಾನೂನು ಇರೋದು ಹೇಳ್ತಾ ಇದೀವಿ, ಮತ್ತೆ ನಾವೇನು ನೋಡಿ ಬರ್ರಿ ಮಾಡ್ಕೊಡ್ರಿ ಅಂತಂದ್ರೆ, ಹಂಗೆಲ್ಲ ಯಾರೋ ನೀನ್ ಮಾತಾಡಕ್ ಹೇಳಿದ್ದು, ಯಾರು ನೀನು ಏನ್ ಲೀಗಲ್ ಮಾತಾಡ್ತಾ? ತಹಸೀಲ್ದಾರ್ ಸಾಹೇಬ್ರು ನಿಮ್ಗೆ ಅವ್ರಿಗೆ ರವಾನೆ ಮಾಡಿದ್ರು ಮಾಡಿ ಅಂತ ಕೆಲಸ ಅವ್ರು ನಿಮ್ಗೆ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತೀರಾ ನೀವು? ಈಗ ನೋಟ್ ಹಾಕೋದವ್ರೆ, 100 ಜನ ಬರ್ತಾರೆ ಕೇಳ್ತಾರೆ, ಅದೇನೋ ನೋಡಮ್ಮ ಅವ್ರದ್ದೊಂದು ಮಾಡ್ಕೊಡಮ್ಮ ಅಂತ ಆರ್ ಐ ವಿ ರಿಪೋರ್ಟ್ ತಗೊಂಡು ಮಾಡ್ಕೊಡು ಅಂದ್ರು. ಆರ್ ಐ ವಿ ರಿಪೋರ್ಟ್ ಹಾಕಿದ್ರು ಎತ್ಬಿಡ್ತಾಳೆ, ಎಲ್ಲ ಇದೆ ಸರ್ ಇಲ್ಲಿ. ಅಂದ್ರೆ ಇವಾಗ ನೀವು ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಅಂತ ನಿಮ್ಗೆ ಭರೋಸೆ ಇದೆ? ನಮ್ ತಾಲೂಕ್ ಆಫೀಸ್ ಅಲ್ಲಿ ಒಂದು ಒಂದ್ 4 ದಿನದಲ್ಲಿ ಪಣಿ ಮಾಡಿರೋದು ಇದೆ. ಯಾವ ತಾಲೂಕ್ ಆಫೀಸ್? ಇದೇ ತಾಲೂಕ್ ಆಫೀಸ್ ಆಗ ಕೆಆರ್ಪುರಂ. ಕೆಆರ್ಪುರಂ ಆಗ ಒಬ್ಬ ಸೆಕ್ರೆಟರಿ ವಿ ಎ ಒಳ್ಳೇರು ಪಾಪ, ನಂಬಿದ್ದೆ ಅವತ್ತು ಒಳ್ಳೇರ್ ಹೆಸರು ಬೇಡ ಹೆಸರು ತಿರೋಗ್ಬಿಟ್ರು ಕೊರೋನಾ ಬಂದು. 40 ಲಕ್ಷ ಇಟ್ಬಿಟ್ಟು ಇವತ್ತು ದಾಡಿ ಬಿಟ್ಕೊಂಡಿದ್ದೀನಿ, ಸಾಲ ಮಾಡ್ಕೊಂಡು ಒಡವೆ ಇಕ್ಬಿಟ್ಟು ಬಡ್ಡಿ ಕಟ್ಕೊಂಡು ತಲೆ ಮರ್ಸ್ಕೊಂಡಿದ್ದೀನಿ, ದಿನ ಇಲ್ಲಿ ಇರ್ತಾ ಇದ್ದು ಬರ್ತಾ ಇಲ್ಲ.
ಎಲ್ಲ ತಿಂದ್ ಪಳಗ್ಬಿಟ್ಟು ಇವತ್ತು ಏ ಇವನ ದುಡ್ಡದೇ ಆಗಲ್ಲ ಕೊಡ್ತಿ ಯಾರು ಕೇಳ್ತೀಯಾ ಹೋಗ ಅಂತಾರೆ. ಇಲ್ಲಿ MLA ತಕ್ಕೋದ್ರೆ ಅವ್ನು ಕೇಳ್ತೀನಿ ಹೋಗ ಮಾಡಿಸ್ಕೋಗ ಅಂತಾರೆ. ಇಲ್ಲಿ ಬಂದ್ರೆ MLA ನಾನು ನೋಡಿದೀನಿ ನಾವು ಇಷ್ಟು ಕೊಡ್ಬೇಕು ಅಂತಾರೆ ಸರ್. MLA ನಾವು ತಿಂಗಳು ತಿಂಗಳು 20 ಲಕ್ಷ ಕೊಟ್ಟು ಬಂದಿದ್ರೆ 50 ಲಕ್ಷ ಕೊಟ್ಟು ಬಂದಿದ್ರೆ ಇದೇ ಕತೆನೆ. ನಂದು ಕೋರ್ಟ್ ಫೈಲು ಸಿವಿಲ್ ಕೋರ್ಟ್ ಆರ್ಡರ್ ಹಾಕಿ ಇವಾಗ 2 ವರ್ಷ ಆಯ್ತು, 2 ವರ್ಷ ಆಯ್ತು ದುಡ್ಡು ಕೊಟ್ಟಿತ್ತು ಕೊಡಿಲ್ಲ ಅಂತಿಲ್ಲ ಕೇಳುದು. ಅಂದ್ರೆ ಇವಾಗ ನೀವ್ ಏನು ಇವಾಗ ಕ್ಯಾಶ್ ತಂದಿದ್ದೀರಾ 20,000 ರೂಪಾಯಿ ತಹಸೀಲ್ದಾರ್ ಆಫೀಸ್ ಅಲ್ಲಿ? ಏನ್ ಅವ್ರ ಮೇಡಮ್ ಹೆಸರು? ಗೀತಾ ಮೇಡಮ್ಗೆ ಕೊಟ್ಬಿಟ್ಟು ಹೋಗ್ತೀರಾ? ಈ ಕೊಡಲ್ ನೀವ್ ಬಂದಿದ್ದೀರಲ್ಲ ಜೈಲಿ ಕಳಿಸ್ತೀನಿ ಅಂತ ಹೇಳವ್ರೆ ಕೇಳ್ತೀನಿ. ಇವ್ರು ಇವ್ರ ಹತ್ರ ಸಾಹೇಬ್ರ ಹತ್ರ ಬಂದ್ಮೇಲೆ ಯಾವ ಸಾಹೇಬ್ರು ಸಾಹೇಬ್ರ ಹೆಸರು ಸಾಹೇಬ್ರ ಹೆಸರು ತಹಸೀಲ್ದಾರ್ ಆಫೀಸಾ? ತುಂಬಾ ಮಸ್ತ್ ಸರ್ ಇಲ್ಲಿ. ಓಕೆ ಥ್ಯಾಂಕ್ ಯು ಸರ್. ಬೇಕಾದ್ರೆ ಫೈಲ್ ನೋಡಿ ಸರ್ ಜೊತೆ ಬಂದು ನಂದೇ ಫೈಲು ಕೋರ್ಟ್ ಆರ್ಡರ್ ಸಿವಿಲ್ ಕೋರ್ಟ್ ಆರ್ಡರ್ ಆಗಿರೋ ಡೈರೆಕ್ಷನ್ ಖಾತೆ ಚೇಂಜ್ ಮಾಡಕ್ ಆರ್ಡರ್ ಮಾಡಿದ್ರು 2 ವರ್ಷ ಆಯ್ತಾ ಎಮ್ ನಲ್ಲಿ ಇದ್ದಂಗೆ ಎಲ್ಲ ಕೇಳಿ ಅವ್ರು ಇವ್ರು ಅಂತ ಎಲ್ಲ ಹೇಳಿದ್ರು. MLA ಕಡೆಯಿಂದ ರೆಕಮೆಂಡ್ ಮಾಡ್ತಾರೆ ಸಮಯ ಹಿಂಗೇನ ಹೋಗೋದಿಂದಾಗ ಅವರು ಜನಸ್ಪಂದಿಂದಾಗಿ ಎಲ್ಲ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ಅವರು ಮಾಡ್ಕೊಡ್ರಿ ಅಂತೆಲ್ಲ ಕೊಟ್ರೆ ಕೆಲಸ ಆಗುತ್ತೆ. ಕೊಟ್ರೆ ಇವತ್ತು ನಾನು ಮೊನ್ನೆ ರಾಂಗ್ ಆಗಿ ಮಾತಾಡಿದ್ಕ ಅಲ್ಲಿ ವಿಡಿಯೋ ರೆಕಾರ್ಡ್ಸ್ ಇದೆ ಎಷ್ಟಿದ್ದ ಬಂದು ತಿರುಗಿದ್ದೀನಿ ಏನ್ ಹೇಳಿದ್ದೀನಿ ಅಂತ ಆ ವಿಡಿಯೋ ರೆಕಾರ್ಡ್ ಚೆಕ್ ಮಾಡಿಸ್ಬೋದು. ನೀವು ಜೈಲಿಗೆ ಕಳ್ಸಿಬಿಡ್ತೀನಿ ನಿನ್ನೆ ಯಾವ್ದೋ ಒಂದ್ ಕೇಸ್ ಹಾಕಿ ಏನ್ ಅನ್ಕೊಂಡಿದ್ದೆ ನೀನು ಎಲ್ಲಿ ಓಡಾಡ್ಬಾರ್ದು ತಾಲೂಕ್ ಆಫೀಸ್ಗೆ ಬರ್ಕೊಡ್ದು ಅಂತ ಹೇಳೋರೆ. ಓಕೆ ಥ್ಯಾಂಕ್ ಯು ಸರ್.